ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ. ಇವತ್ತು ಬದಲಾವಣೆ ಆಗ್ಬೇಕಾಗಿರೋದು ರಾಜಕಾರಣಿಗಳಲ್ಲ, ಬದಲಾವಣೆ ಆಗ್ಬೇಕಾಗಿರೋದು ಅಧಿಕಾರಿ ವರ್ಗದವರಲ್ಲ, ಬದಲಾವಣೆ ಆಗ್ಬೇಕಾಗಿರುವಂತ ಈ ಸಂವಿಧಾನದಲ್ಲಿ ನಾಲ್ಕನೆಯ ಸ್ಥಾನಮಾನದ ಅಂಗ ಕೊಟ್ಟಿರುವಂತಹ ಮಾಧ್ಯಮಗಳು, ಪತ್ರಕರ್ತರು. ಒಬ್ಬ ರಾಜಕಾರಣಿ ಇವತ್ತು ಪತ್ರಕರ್ತರನ್ನ ಉದ್ದೇಶಿಸಿ, ಸ್ಯಾಟಲೈಟ್ ಚಾನೆಲ್ಗಳನ್ನ ಉದ್ದೇಶಿಸಿ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ, ಒಬ್ಬ ಸೌಮ್ಯ ರೆಡ್ಡಿ ಮಾಜಿ ಶಾಸಕಿ ಇವತ್ತು ಅವತ್ತು ಹೇಳ್ತಾರೆ ಅಂತಂದ್ರೆ, ತಾಯಾಣೆ ಹೇಳಿ ನಿಮ್ಮ ಮಾಧ್ಯಮಗಳವರು ದುಡ್ಡು ತಗೊಳ್ಳೋದಿಲ್ಲ ಅಂತೇಳಿ ತಾಯಾಣೆ ಮಾಡಿ ಹೇಳಿ ಅಂತ ಕೇಳ್ತಾರೆ. ರಮೇಶ್ ಕುಮಾರ್ ಅವರು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಹೇಳ್ತಾರೆ, ಯತ್ನಾಳ್ ಹೇಳ್ತಾರೆ. ಈ ಪರಿಸ್ಥಿತಿಗೆ ನೀವು ಮಾಧ್ಯಮಗಳು ತಲುಪಿದ್ದೀರಿ ಅಂತಂದ್ರೆ, ನೀವು ಯಾವ ಮನಸ್ಥಿತಿ ಇಟ್ಟುಕೊಂಡು ಇವತ್ತು ಮಾಧ್ಯಮ ಲೋಕದಲ್ಲಿ ಇದ್ದೀರಿ? ಸಂವಿಧಾನ ಕೊಟ್ಟಿರುವಂತಹ ಆ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ? ನೀವು ಒಂದು ಸಾರಿ ಆತ್ಮವಿಮರ್ಶನೆ ನೀವು ಮಾಡ್ಕೊಳ್ಳಿ. ಹಿರಿಯ ಪತ್ರಕರ್ತರುಗಳು ಬುಲೆಟನ್ಗಳನ್ನ ಮಾಡ್ತೀರಿ, ಸ್ಪೆಷಲ್ ಸ್ಟೋರಿಗಳನ್ನ ಮಾಡ್ತೀರಿ, ಕುತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡೋದಕ್ಕೆ ಇದು ವ್ಯಾಪಾರನ? ಇವತ್ತು ಮಾಡ್ತಾ ಇರೋದು ನೀವು ಅದನ್ನೇ ಮಾಡ್ತಾ ಇದ್ದೀರಿ, ಪತ್ರಿಕೋದ್ಯಮ. ಅದನ್ನ ನೀವು ಯಾವ್ದಕ್ ಮಾಡ್ತಾ ಇದ್ದೀರಿ ಅಂದ್ರೆ, ಒಬ್ಬ ಪತ್ರಕರ್ತ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳಿಕೊಂಡಿರುವಂತ ಒಂದು ಚಾನೆಲ್ ನ ಮುಖ್ಯಸ್ಥ ಹೇಳ್ತಾರೆ, ನಾವು ಗುರುವಾರ ಬರುವಂತಹ TRP ವಾಟ್ಸಾಪ್ ಅಲ್ಲಿ ಬರುವಂತಹ TRP ರೇಟಿಂಗ್ಗೋಸ್ಕರ ಕೆಲಸ ಮಾಡ್ತೇವೆ ಅಂದ್ರೆ, ಇವರಿಗೆ ಬದ್ಧತೆ ಇಲ್ಲ, ಮೌಲ್ಯಗಳಿಲ್ಲ, ಇವರಿಗೆ ತನ್ನ ಚಾನೆಲ್ ನಡಿಬೇಕು, ನಮಗೆ ಹೊಟ್ಟೆ ತುಂಬಬೇಕು, ಇಷ್ಟೇನಾ ಇವ್ರದ್ದು? ಹಾಗಾದ್ರೆ ಜವಾಬ್ದಾರಿ ಯಾರಿಗಿದೆ? ರಾಜಕಾರಣಿಗಳಿಗೂ, ಭ್ರಷ್ಟ ಅಧಿಕಾರಿಗಳಿಗೂ, ಈ ತರ ನಡ್ಕೊಳ್ಳುವಂತ ಮನಸ್ಥಿತಿಯವ್ರಿಗೂ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಒಂದು ಚುನಾಯಿತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದು 2 ತಿಂಗಳಾಗಿದೆ, 136 ಸ್ಥಾನಗಳನ್ನು ಗಳಿಸಿರುವಂತ ಒಂದು ಪಕ್ಷವನ್ನು ಅಸ್ಥಿರಗೊಳಿಸಕ್ ಹೋಗ್ತಾ ಇದ್ದಾರೆ. ಯಾವ ಪತ್ರಕರ್ತರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ? ಸ್ಪೆಷಲ್ ಸ್ಟೋರಿಗಳನ್ನ ಹಾಕೊಂಡು ಸುದ್ದಿ ಮಾಡ್ತಾ ಇದ್ದೀರಿ ಹೊರತು ಪ್ರಶ್ನೆ ಮಾಡ್ಬೇಕಲ್ಲ. ಒಂದು ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಒಂದು ಜನರು ಆದೇಶ ಕೊಟ್ಟಿದ್ದಾರೆ, ಅವ್ರನ್ನ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಈ ತರ ಅಡ್ಡದಾರಿ ಯಾಕೆ ಹಿಡಿತಾ ಇದ್ದೀರಿ ಅಂತ ಯಾವನಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಅದಕ್ಕೆ ನಾವು ಚಾನೆಲ್ಗಳನ್ನ ನೋಡ್ತಾ ಇದ್ದೀವಿ, ಏನ್ ಸುದ್ದಿ ಹೇಳ್ತಾರೆ, ಜನರು ಒಂದು ಒಳ್ಳೇದು ಹೇಳ್ತಾರ, ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಹೇಳ್ತಾರ ಅಂತಂದ್ರೆ ಯಾರ್ದೂ ಇಲ್ಲ. ಸ್ಪೆಷಲ್ ಸ್ಟೋರಿಗಳು, ಸಿಂಗಾಪುರ್ ಹೋದ್ರು ಅದೊಂದು ಸ್ಟೋರಿ, ಅವ್ರು ಯಾರೋ ಮಾತಾಡಿದ್ರು ಇದೊಂದು ಸ್ಟೋರಿ, ಇವ್ರು DK ಶುಕ್ರವಾರ ಮಾತಾಡಿದ್ರು ಕಟ್ ಮಾಡಿ ಹಾಕುವಂತ ಸ್ಟೋರಿ. ಇದೇನಾ ನಿಮ್ಮ ಜವಾಬ್ದಾರಿಗಳು? ಜವಾಬ್ದಾರಿಯುತವಾದಂತ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಯೋಚನೆ ಮಾಡ್ತಾರೆ? ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಮಾಧ್ಯಮಗಳಿಗೆ ಬೆಲೆ ಇಲ್ಲದಂಗ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ. ಹಿರಿಯ ಪತ್ರಕರ್ತರುಗಳು ಅಂತ ಹೇಳ್ಕೊಂಡಿರುವಂತವ್ರು ಪ್ರಶ್ನೆ ಮಾಡ್ರಿ. ಒಬ್ಬ ಮುನಿರತ್ನ ಎಂಬ ಶಾಸಕ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವನು ವೋಟರ್ ಐ ಡಿ ಕಾರ್ಡ್ಗಳಲ್ಲಿ ಸಿಗಾಕೊಂಡಾಗ ಅದನ್ನು ಸ್ಟೋರಿ ಮಾಡಿದ್ರೆ ಹೊರತು ಯಾರು ಪ್ರಶ್ನೆ ಮಾಡಲಿಲ್ಲ. ಇವತ್ತು ಅದೇ ಪಕ್ಷದ ಒಬ್ಬ ಮುತ್ತು ನಾಯಕರ ಎಂಬ ಅವರ ಸಹಚರ ಕಾರ್ಪೊರೇಟರು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ, ವಿಧಾನಸಭೆಯಲ್ಲಿ ಆಂಟಿಯರ್ ಇರ್ತಿದ್ರು, ಹನಿ ಟ್ರ್ಯಾಪ್ ಮಾಡ್ತಿದ್ರು, ಸ್ಟುಡಿಯೋ ಮಾಡ್ತಿದ್ರು ಅಂತಂದಾಗ ಅದನ್ನ ಸ್ಟೋರಿ ಮಾಡ್ತೀರಿ ಹೊರತು ವಿಧಾನಸಭೆಯನ್ನ ಅಪವಿತ್ರ ಮಾಡಿದ್ರು, ಇಂತಹ ಒಬ್ಬ ಶಾಸಕ ಇರ್ಬೇಕಾ ಅಂತೇಳಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರ? ಅವನನ್ನ ರಾಜೀನಾಮೆ ಕೊಡಿಸಿ ಅವ್ರ ಕ್ಷೇತ್ರದಿಂದ ಹೊರಗಡೆ ಹಾಕಿಸ್ಬೇಕು, ಇಂತಹ ಅಪವಿತ್ರ ಮಾಡಿದ್ದಾರೆ ಅಂತೇಳಿ ಯಾರಾದ್ರೂ ಮಾತಾಡಿದ್ರ? ಸ್ಟೋರಿ ಮಾಡ್ತೀರಿ, ಲೋಗೋಗಳು ಇಟ್ಕೊಂಡು ಹೋಗಿ ಅವ್ರ ಮುಂದೆ ಇಟ್ಕೊಂಡು ಸ್ಟೋರಿ ಮಾಡಿ ಜನರಿಗೆ ಹೇಳಿ TRP ತಗೊಳ್ತೀರಿ, ವ್ಯೂಸ್ ತಗೊಳ್ತೀರಿ ಹೊರತು ಇಂತಹ ದಾರಿ ತಪ್ಪಿದಂತವರಿಗೆ ಚಾಟಿಯೇಟು ಕೊಡುವಂತಹ ಕೆಲಸ ಯಾವುದಾದ್ರೂ ಸ್ಯಾಟಲೈಟ್ ಚಾನೆಲ್ ಮಾಡಿದ್ಯಾ ಸ್ವಾಮಿ? ಆಪರೇಷನ್ ಕಮಲ್ದಲ್ಲಿ ಕೋಟಿ ಕೋಟಿ ದುಡ್ಡು ತಗೊಂಡು ಕೊಟ್ರಲ್ಲ, ಅವರನ್ನ ಓಲೈಕೆ ಮಾಡಿ ಅವ್ರ ಮುಂದೆ ಮೈಕ್ ಇಟ್ಕೊಂಡ್ರಲ್ಲ, ಫ್ಲೈಟ್ ನಲ್ಲಿ ಹತ್ತಿಸಿರುವಂತಹ ವಿಡಿಯೋಗಳನ್ನ ತೋರಿಸಿದ್ರಲ್ಲ, ಯಾವನಾದ್ರೂ ಪ್ರಶ್ನೆ ಮಾಡಿದ್ರ ಅದನ್ನ? ಪ್ರಜಾಪ್ರಭುತ್ವದಲ್ಲಿ ಆಪರೇಷನ್ ಕಮಲ ಅನ್ನೋದೇ ಒಂದು ದೊಡ್ಡ ಪಿಡುಗು ಅಂತ ಏನಾದ್ರೂ ಹೇಳಿದ್ರ ನೀವು? ಹೇಳಿಲ್ಲ. ಕೋಟಿ ಕೋಟಿ ಹಣ ನಮ್ಮನೇಲಿ ಇಟ್ಟರು ಅಂತಂದಾಗ ಪ್ರಶ್ನೆ ಮಾಡಿ ಚೀಮಾರಿ ಹಾಕಿದ್ರ? ಹೇಳಿಲ್ಲ. ಇವತ್ತು ಅವರು ಶಾಸಕರುಗಳಾಗಿದ್ದಾರೆ, ಓಲೈಕೆ ಟೈಟಲ್ಗಳು, ಹುಲಿ ಬಲಿ ಅಂತೇಳಿ ಟೈಟಲ್ಗಳು ಕೊಟ್ಕೊಂಡ್ರಲ್ಲ. ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ, ಜನರ ಸಂಕಷ್ಟಗಳಿಗೆ ಏನಾದ್ರೂ ಹೋಗ್ತಾ ಇದ್ದೀರಾ? ಬರೀ ಸುಳ್ಳು, ಬರೀ ತೋರಿಕೆ. ಒಂದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ,
ಜನರಿಗೆ ಅನುಕೂಲ ಆಗುವಂತಹ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ, 50 ರೂಪಾಯಿ ಉಳಿಸ್ಕೊಳ್ತಾರೆ, 10 ರೂಪಾಯಿ ಉಳಿಸ್ಕೊಳ್ತಾರೆ, ಏನೋ ಜೀವನ ಮಾಡ್ತಾ ಇದ್ದಾರೆ. ಭಾಗ್ಯಜ್ಯೋತಿನಲ್ಲಿ ಗೃಹಜ್ಯೋತಿನಲ್ಲಿ ಮನೇಲಿ ವಿದ್ಯುತ್ ಉಚಿತವಾಗಿ ಸಿಗ್ತಾ ಇದೆ, ಅದರಲ್ಲಿ ಒಂದು 100-200 ಉಳಿತಾ ಇದೆ. ಗೃಹಲಕ್ಷ್ಮಿಯಲ್ಲಿ ಒಂದು 2000 ರೂಪಾಯಿ ಬರ್ತಾ ಇದೆ, ಅದರಲ್ಲಿ ಹೆಣ್ಣು ಮಕ್ಕಳು ಸಬಲೀಕರಣ ಆಗ್ತಾ ಇದೆ. ಅನ್ನಭಾಗ್ಯದಲ್ಲಿ 10 ಕೆಜಿ ಅಕ್ಕಿನಲ್ಲಿ 5 ಕೆಜಿ ಹಣ ಬರ್ತಾ ಇದೆ. ಇದು ಜನರಿಗೆ ತಲುಪುವಂತಹ ಇದು ಕಾರ್ಯಕ್ರಮಗಳು. ಅದರ ಬಗ್ಗೆ ಅಂತಂದ್ರೆ ಶಕ್ತಿ ಯೋಜನೆಯಲ್ಲಿ ಮೈ ಕಿಡ್ಕೊಂಡು ಹೋದ್ರಿ, ಕಿತ್ತಾಡ ತೋರಿಸಿದ್ರಿ, ಎಲ್ಲ ಮಾಡಿದ್ವಿ. ಆ ಗೃಹಜ್ಯೋತಿನಲ್ಲಿ ಸರ್ವರ್ ಇಲ್ಲ ಅಂತೇಳಿ ಅದಕ್ಕೊಂದು ಸ್ಟೋರಿ ಮಾಡಿದ್ರಿ. ಅನ್ನಭಾಗ್ಯದಲ್ಲಿ ಅದಕ್ಕೊಂದಷ್ಟು ಸ್ಟೋರಿ ಮಾಡಿದ್ವಿ. ಬರೀ ಇದೇನ ಮಾಡ್ತಾ ಇರೋದು ನೀವುಗಳು? ನಾವೊಂದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಈ ಪಕ್ಷ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇರೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ, ಮಾಧ್ಯಮಗಳಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ಕೂತಿರುವಂತಹ ಚಾನೆಲ್ನ ಮುಖ್ಯಸ್ಥರು ಎಂತೆಂಥವರು, ಎಂತೆಂಥವರು ಸಂಪಾದಕರು 2018ರಲ್ಲಿ ಇದೇ ಸಿದ್ದರಾಮಯ್ಯನವರ ವಿರುದ್ಧ ನರಮೇಧ ಅಂತ ಹೇಳಿ ಒಂದು ಪುಸ್ತಕ ಬರೆದಂತಹ, ಒಂದು ಪಕ್ಷದ ಪರವಾಗಿ ಪುಸ್ತಕ ಬರೆದಂತಹ ಒಬ್ಬರು ಇವತ್ತು ಒಂದು ಚಾನೆಲ್ನ ಮುಖ್ಯಸ್ಥರು. ಆತ್ಮವಿಶ್ವಾಸ ಆತ್ಮ ವಂಚನೆ ಮಾಡಿಕೊಂಡು ಇವತ್ತು ಚಾನೆಲ್ನ ಮುಖ್ಯಸ್ಥರಾಗಿದ್ದಾರೆ. ಬರೀ ಪಕ್ಷಗಳ ಮುಖವಾಡಗಳು ಹಾಕೊಂಡು, ಪಕ್ಷಗಳ ಮುಖವಾಣಿ ಹಾಕೊಂಡು ಪತ್ರಕರ್ತರಾಗಿ ಕೆಲಸ ಮಾಡಬೇಡಿ. ಕೊಂಚಿತ್ತಾದರೂ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳಿಗೆ ಅವ್ರಿಗೆ ಬಿಸಿ ಮುಟ್ಟಬೇಕಾದ್ರೆ ನೀವು ಸರಿ ಹೋಗ್ರಿ ಫಸ್ಟು, ಎಲ್ಲವೂ ಸರಿ ಹೋಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿಭಾಯಿಸಿದ್ರೆ ಯಾವ ಭ್ರಷ್ಟಾಚಾರವೂ ಇರೋದಿಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು, ನಾವು ತಿಳುವಳಿಕೆ ಹೇಳುವಂಥ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಜನಸಾಮಾನ್ಯರ ಧ್ವನಿ ಆಗ್ಬೇಕಾಗಿರೋದು ಮಾಧ್ಯಮಗಳ ಹೊರತು ರಾಜಕಾರಣಿಗಳನ್ನ ಬಕೆಟ್ ಹಿಡಿಯೋದು, ರಾಜಕಾರಣಿಗಳಿಗೆ ಓಲೈಕೆ ಮಾಡೋದು ಪಕ್ಷಗಳದಲ್ಲ. ಇವತ್ತು ಸರ್ಕಾರ ಬಂದಿದೆ, ಒಂದು ಚುನಾಯಿತ ಸರ್ಕಾರ ಇದೆ, ಅದು ಅಸ್ಥಿರಗೊಳಿಸ್ತಾ ಇದ್ದಾರೆ, ಅದು ತಪ್ಪು. ಕೊಡ್ತಾ ಇರುವಂತ ಭಾಗ್ಯಗಳು, ಒಂದು ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ, ಇದಕ್ಕೋಸ್ಕರವಾಗಿ ನಾವು ಈ ವರ್ಗಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಧ್ವನಿ ಎತ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.